ನಮ್ಮ ತಂದೆ ಜೊತೆ ಹೋಗ್ತಿದ್ದೆ ಶೂಟಿಂಗ್ ಸ್ಪಾಟ್ಸ್ಗೆ, ಕ್ಯಾಮ್ರಾ ಹಿಂದೆ ನಿಂತ್ಕೊಂಡು ನೋಡ್ತಿದ್ದೆ, ನಗ್ತಿದ್ದೆ, ನಗಾಡ್ತಿದ್ದೆ, ಒಂದಷ್ಟು ಜನ ರೇಗಿಸ್ತಿದ್ದೆ. ಕ್ಯಾಮ್ರಾ ಮುಂದೆ ಒಂದು ನಿಂತ್ಕೊಂಡಾಗ ಕಷ್ಟ ಗೊತ್ತಾಯಿತು ಏನು ಅಂತ. ಡೈರೆಕ್ಷನ್ ಆಗಿರ್ಬೋದು, ಪ್ರೊಡಕ್ಷನ್ ಆಗಿರ್ಬೋದು, ಪ್ರೊಡ್ಯೂಸರ್ಗಳು, ಒಂದು ಕ್ಯಾಮ್ರಾ ಡಿಪಾರ್ಟ್ಮೆಂಟು, ಎಲ್ಲರದು ಅಷ್ಟು ಕಷ್ಟವಾಗಿ ಗೊತ್ತಾಯಿತು. ಆ ಒಂದು ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ನಾನಾಗಲಿ ಶರಣ್ಕಲ್ ಮಗ, ಪ್ರೇಮ್ಕಲ್ ಮಗ, ಆಮೇಲೆ ರೇಷನ್ ಕಲ್ಕಲ್ ಮಗ, ಎಲ್ಲರೂ ಆ್ಯಕ್ಟರ್ ಮಕ್ಕಳು ಅರ್ಧ ಕರೆದ ಮಾಡಿದ್ದು. ಇನ್ನೊಂದು 7 ಜನ ಆಚೆಯಿಂದ ಸೆಲೆಕ್ಟ್ ಆಗಿ ಬಂದಿದ್ದು. ಎಲ್ಲರ ಜೊತೆ ಒಂದು ಒಳ್ಳೆ ಪರಿಚಯ ಇದೆ ಇವತ್ತು. ಯಾರ್ಯಾರು ಯಾರ ಜೊತೆ ಲಿಂಕ್ ಇದಾರೋ ಗೊತ್ತಿಲ್ಲ, ಆದರೆ ನಾನೊಂದು ಎಲ್ಲರ ಜೊತೆ ಲಿಂಕ್ ಅಲ್ಲಿದ್ದೀನಿ, ಎಲ್ಲರ ಜೊತೆ ಮಾತಾಡ್ತಾ ಇದ್ದೀನಿ. ಬಳ್ಳಾರಿಯಿಂದ ಬಂದವರು, ಆಮೇಲೆ ಏನು ಏನು ಮೈಸೂರಿಂದ, ಶಿವಮೊಗ್ಗದಿಂದ ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡಿದ್ದು. ಒಂದು ಶರಣಂಗ್ ಜೊತೆ ಆ್ಯಕ್ಟ್ ಮಾಡಬೇಕು, 100 ಸಿನಿಮಾ ಮುಗಿಸಿದ್ದಾರೆ, ಒಂದು ಒಳ್ಳೆ ಕಾಮಿಡಿಯನ್ನು, 15 ಸಿನಿಮಾ ಹೀರೋಗಳಾಗಿ ಹೀರೋ ಆಗಿದ್ದಾರೆ. ಆಮೇಲೆ ಒಂದು ಒಳ್ಳೆ ಟೀಮ್, ಜಡೇಶ್ ಸರ್ ಒಂದು ಒಳ್ಳೆ ಸಿನಿಮಾ ಮುಗಿಸ್ಕೊಂಡು ಬಂದಿದ್ದರು. ತರುಣ್ ಅಣ್ಣ ಇದ್ದಾರೆ, ಕ್ರಿಯೇಟಿವ್ ಹೆಡ್ ಆಗಿ ಕೆಲಸ ಮಾಡಿದ್ದು. ಅವರು ಒಂದಷ್ಟು ಹೇಳ್ಕೊಡೋರು ನಮಗೆ, ಹಿಂಗೆಲ್ಲ ಮಾಡಿ ಚಿನ್ನ, ಹಿಂಗೆ ಮಾಡಿ ಚಿನ್ನ ಅಂತ. ಅದೆಲ್ಲ ಕಲ್ತಿದ್ದು ನಾವು. ಪ್ರಮೋಷನ್ಸ್ಗೆ ಎಲ್ಲ ಒಂದೇ ಒಂದು ಬಸ್ಸಲ್ಲಿ ಹೋಗಿದ್ದು, ಒಂದು ಟಿಟಿಲಿ ಹೋಗಿ ಎಲ್ಲ ಟ್ರಾವೆಲ್ ಮಾಡಿದ್ದು. ನಮ್ಮ ಹೀರೋಯಿನ್ ನಿಶುಕ ನಾಯ್ಡು ಅವರು, ಒಂದೊಳ್ಳೆ ಪರಿಚಯ ನಮಗೆ, ಇಲ್ಲಿಂದ ಒಂದೊಳ್ಳೆ ಬಾಂಡಿಂಗು, ಒಂದೊಳ್ಳೆ ಫ್ಯಾಮಿಲಿ ಇದ್ದಂಗಿತ್ತು. ಒಂದು ವರ್ಷ ನಾವು ಜರ್ನಿ ಮಾಡಿದ್ದು, ಒಂದು ವರ್ಷ ನಗಾಡ್ಕೊಂಡು ಜರ್ನಿ ಮಾಡಿಕೊಂಡು. ಒಂದೊಳ್ಳೆ ಸ್ಪೋರ್ಟ್ಸ್ ಓರಿಯೆಂಟೆಡ್ ಸಿನಿಮಾ ಅದು, ಅಂದರೆ ಕಮರ್ಷಿಯಲ್ ಸಿನಿಮಾ ಅಂದರೆ ಎಲ್ಲರೂ ನಿಮ್ಗೆ ಆ್ಯಕ್ಟ್ ಮಾಡ್ಬೋದು ನಾರ್ಮಲ್ ಆಗಿ. ಸ್ಪೋರ್ಟ್ಸ್ ಆಗಿರೋದ್ರಿಂದ ನಾವು ಬೆಳಗಿನ ಜಾವ ತಯಾರಿಗಳು ಮಾಡಿಕೊಂಡು ಖೋಖೋಗೆ ಹೋಗಿ 4 ಗಂಟೆ 5 ಗಂಟೆ ಜಾವ, ತಿರ್ಗಾ 8 ಗಂಟೆ ಮುಗಿಯೋದು, ತಿರ್ಗಾ ಅವ್ರವ್ರ ಕಾಲೇಜ್ಗಳಿಗೆ ಹೋಗಬೇಕಾಯಿತು, ನಾನು ಪ್ರಾಕ್ಟೀಸ್ಗೆ ಹೋಗಬೇಕಾಯಿತು, ವಿಜಯನಗರ ಇರೋದು, ಕೆಂಗೇರಿಲಿ ಇರೋದು, ತಿರ್ಗಾ ಸಾಯಂಕಾಲ ಗ್ರೌಂಡಿಗೆ ಬರಬೇಕು, ತಿರ್ಗಾ ಪ್ರಾಕ್ಟೀಸ್ ಮಾಡಬೇಕು, ನೈಟ್ 9-10 ಗಂಟೆ ಮನೆಗೆ ಹೋಗಬೇಕು. ಒಂದು ಒಳ್ಳೆ ಜರ್ನಿ ಅನಿಸ್ತು. ಅದೇ ಕಮರ್ಷಿಯಲ್ ಸಿನಿಮಾ ಆಗಿಬಿಟ್ಟಿದ್ರೆ ರೇರ್ ಮೀಟ್ ಮಾಡ್ತಿದ್ವಿ, ಸಿನಿಮಾ ಸೆಟ್ಟಿಗೆ ಬರ್ತಿದ್ವಿ, ಮೀಟ್ ಮಾಡ್ತಿದ್ವಿ, ಒಂದಷ್ಟು ಬಾಂಡಿಂಗ್ ಇರ್ತಾ ಇರಲಿಲ್ಲ. ಪ್ರಾಕ್ಟೀಸಲ್ಲೆಲ್ಲ ಅಲ್ಲಿ ನಾವು ಸಿಕ್ಕಿದಾಗ ಒಂದಷ್ಟು ಬಾಂಡ್ ಆಯಿತು, ಸ್ಟ್ರಾಂಗ್ ಆಯಿತು ಇನ್ನು ನಮ್ಮ ಫ್ರೆಂಡ್ಶಿಪ್ಪು, ಚೆನ್ನಾಗಿದೆ.